ತಿಂತಾಯಿದ್ರೆ ವಾ ಒಂದಿಸ್ಬೇಕು ಅಷ್ಟು ರುಚಿಯಾಗಿರುತ್ತೆ ಅದು ಒಲೆ ಮೇಲೆ ಆ ಕೆಂಡದ ಮೇಲೆ ಬೇಯಿಸಿ ತಿನ್ನೋದು ಅಂದರೆ ಎಷ್ಟು ರುಚಿ ಇರುತ್ತಲ್ಲ ಈ ಎಕ್ಕರೀನ ಯಾವ ರೀತಿ ಮಾಡೋದು ಅಂತ ನೋಡೋಣ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಲಾಗ್ ಅಷ್ಟೊಂದು ಏನಿಲ್ಲ ಸ್ವಲ್ಪ ಬಟ್ಟೆ ಇತ್ತು ಅದೊಂದು ಮನೆ ಕೆಲಸದ ಜೊತೆ ಅದೇ ಸಿಕ್ಕ ಬಟ್ಟೆ ಟೈಮ್ ಹಿಡೀತು ಅದೇ ಕೆಲಸದಲ್ಲಿ ಆಗೋಯ್ತು ನನ್ನ ಮಗಳಿಗೆ ಹೂವು ಅಂದರೆ ಎಷ್ಟು ಇಷ್ಟ ನೋಡಿ ಹೂವುಲ್ಲ ವೀಡಿಯೋ ಮಾಡಿದ್ದಾಳೆ ಆಮೇಲೆ ಒಂದು ಸ್ವಲ್ಪ ಇವಾಗ ಕೆಂಚಿರ್ವೆ ಕೂಡ ತುಂಬ ಜಾಸ್ತಿ ಆಗ್ಬಿಟ್ಟೈತೆ ಮನೆ ಹತ್ರ ಅದನ್ನು ಕೂಡ ಒಂಚೂರು ವೀಡಿಯೋ ಮಾಡಿದ್ದಾಳೆ ಏನು ಎಲೆ ಬಳ್ಳಿಯಲ್ಲಿ ಎಲೆನೇ ನುಲ್ಕೊಂಡು ಯಾವ ರೀತಿ ಕಟ್ಕೊಂಡಿದೆ ನೋಡಿ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಮನೆ ಸುತ್ತ ಅಕಸ್ಮಾತ್ ಏನಾದರೂ ಮನೆ ಒಳಗೆ ಸ್ವೀಟು ಖಾರ ಏನೇ ಇದ್ದರೂ ಅದಕ್ಕೂ ಬರ್ರಂತ ಮುತ್ಕೊಬಿಟ್ಟತೆ ಒಂಥರ ಕಾಟ ಕೊಡ್ತಾಯಿದೆ ಈ ಕೆಂಪಿರುವೆ ಕೆಂಚಿರುವೆ ಬನ್ನಿ ಇದು ಯಾವ ರೀತಿ ಹೋಗ್ಸೋದು ಅಂತ ನಿಜವಾಗ ಗೊತ್ತಿಲ್ಲ ಯಾರಿಗಾರ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ಓಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಕೆಲಸಗಳಂತೂ ಒಂದೊಂದು ದಿವಸ ಮಾಡಿದ್ರೆ ಮಾಡ್ತಾಯಿದ್ರೆ ಮುಗಿಯೋದೇ ಇಲ್ಲ ಇವತ್ತು ಸಿಕ್ಕ ಬಟ್ಟೆ ಬಟ್ಟೆಗಳಿದ್ದೋ ಅದನ್ನು ತೊಳೆಯೋದ್ರಲ್ಲೇ ಆಗೋಯ್ತು ಇಲ್ಲಿ ಒಂದು ಗುಲಾಬಿ ಹೂವು ಬಿಟ್ಟಿತ್ತು ನನ್ನ ಮಗಳು ಅದನ್ನು ಕಳ್ತನ ಮಾಡ್ತಾಯಿದ್ದಾಳೆ ನೋಡಿ ಇವತ್ತು ಕಲರ್ ಡ್ರೆಸ್ ಒಳಗೆ ಅದಕ್ಕೆ ಹೂವು ಮುಟ್ಕೊಂಡು ಹೋಗೋಣ ಅಂದ್ಬಿಟ್ಟು ಇದ್ದಾಳೆ ಅದರಳದೇ ತಡ ಕಾಯ್ತಾರ್ ತಡೆ ನಾನು ಕಿತ್ಕೊಂತೀನಿ ನಾನು ಕಿತ್ಕೊತೀನಿ ಅಂತ ದಿನಾ ಹಿಂಗೆ ರೋಸ್ ಬಿಟ್ಬಿಟ್ರೆ ನನ್ನ ಮಗಳು ಖುಷಿಗೆ ಫಾರನೇ ಇಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದೊಂದೇ ಬಿಡುತ್ತೆ ಹುಳೋಣ ಇಲ್ಲ ಹ್ಞೂ ಕೂಡ ಚೆನ್ನಾಗಿ ಅಳೈತೆ ಬಿ ನೀನು ಇವತ್ತು ಮುಡ್ಕೊಂಡು ಹೋಗ್ಲಿ ಕಲರ್ ಡ್ರೆಸ್ ಅದೇ ಅಂತ ಬಿಟ್ಟಿರೋದು ಸ್ಕೂಲ್ ಡ್ರೆಸ್ ಇದ್ದಾಗ ಬಿಟ್ಟು ಹೋಗುವ ಹ್ಞೂ ಬಟ್ಟೆಗಳು ಕೆಳಗಡೆ ಜಾಗ ಸಾಲಲಿಲ್ಲ ಮೇಲೆ ತಂದಾಗ್ತೆ ಏನೋ ಗಾಳಿ ಬರ್ತಕ್ಕೆ ನಿಲ್ಲೇ ಇಲ್ಲ ಒಣಗಿದ ತಕ್ಷಣ ಹಾಕೊಂಡೆಲ್ಲ ಬಿದೋಗಿದ್ದಾವೆ ಬಟ್ಟೆಗಳು ಜಾಸ್ತಿ ಇರೋದು ಯಾವಾಗ ಅಂದರೆ ಸೋಪ ಮ್ಯಾಗ್ಲವು ದಿವನ್ ಕಟ್ ಮೇಗ್ಲದು ಹಾಸಿಗೆ ಮಗಲೋದು ಎಲ್ಲ ತೆಗೆದು ಒಗಿತೀನಲ್ಲ ಆವಾಗ ಬಟ್ಟೆಗಳು ಜಾಸ್ತಿ ಆಗುತ್ತೆ ಹಂಗಾಯ್ತು ಇವತ್ತು ಬನ್ನಿ ಇಲ್ಲಿ ಒಂದು ಸ್ವಲ್ಪ ಮಸಾಲೆನ ರೋಸ್ಟ್ ಮಾಡ್ಕೊಳ್ಳೋಣ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದ್ದೀನಿ ಮಸಾಲೆ ಹಸಿ ವಾಸನೆ ಹೊಡಿಬಾರ್ದು ಬೇಗ ಆಗುತ್ತೆ ಮಾಡಬೇಕಾದ್ರೆ ಇವಾಗ ಹುರಿದ್ಬಿಟ್ಟು ಅಂತ ಒಂದು ಸ್ವಲ್ಪ ಚಕ್ಕೆ ಒಂದೆರಡು ಲವಂಗ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ದಪ್ಪ ಜೀರಿಗೆ ಟೇಸ್ಟ್ ಒಂಥರ ಕೆಲವರು ಗ್ಯಾಸ್ಟಿಕ್ ಅಂತಾರಲ್ಲ ಅದಕ್ಕೆ ಜೀರಿಗೆ ಸೇರಿಸಿದ್ರೆ ತುಂಬ ಒಳ್ಳೆಯದು ಅಂತ ಅದನ್ನು ಸೇರಿಸಿದ್ದೀನಿ ನಿಮ್ಗೆ ಇಷ್ಟ ಆದರೆ ಸೇರಿಸಿ ಇಲ್ಲ ಅಂದರೆ ಬೇಡ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಮೀಡಿಯಮ್ ಸೈಜು ಎರಡು ಟೊಮೆಟೊ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಮಾಡ್ತಾಯಿಲ್ಲ ಇದೊಂದು ಟೈಮ್ಗೆ ಒಂದು ಐದು ಜನ ತಿನ್ಬೋದು ಅಷ್ಟು ಮಾಡ್ತಾಯಿದ್ದೀನಿ ಅಷ್ಟೇ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಂಡ್ರೆ ಅಷ್ಟೇ ಇಲ್ಲಿ ಇನ್ನು ಮೂರು ಸ್ಪೂನ್ ಮಟನ್ ಸಾರ ಪುಡಿ ಹಾಕೋತಾ ಇದ್ದೀನಿ ಮಟನ್ ಸಾರು ಪುಡಿ ಇಲ್ಲ ಅಂದರೆ ಧನಿಯಾ ಪುಡಿ ಕ ಮೆಣಸಿಕಾಯಿನ ಪುಡಿ ಸೇರಿಸ್ಕೊಳ್ಳಿ ಈಗ ಬಿಸಿಗೆ ಮಿಕ್ಸ್ ಮಾಡ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊತೀನಿ ಗ್ಯಾಸ್ ಆಫ್ ಮಾಡ್ಕೊಂಡಾದಮೇಲೆ ಕಾಯಿ ತುರಿ ಹಾಕ್ಬಿಟ್ಟು ಅದೇ ಬಿಸಿಗೆ ಮಿಕ್ಸ್ ಮಾಡ್ಕೊತೀನಿ ಅದೇನು ಉರಿಯೋದೇನು ಬೇಡ ಅಂತ ಅಂದ್ಬಿಟ್ಟು ಅಷ್ಟೇ ಗ್ಯಾಸ್ ಆಫ್ ಮಾಡ್ಕೊಂಡಾದಮೇಲೆ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಆ ತಣ್ಣಗಾಲಿ ಅದು ಬಿಟ್ಬಿಟ್ಟು ಇಲ್ಲಿ ಒಂದು ಲೋಟ ತಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಸಾವಿರ್ಬಿಟ್ಟು ಮೊಟ್ಟೆ ಒಡೆದು ಇದ್ದೀನಿ ಒಂದು ಐದು ನಿಮಿಷ ಇದನ್ನು ಈ ಥರ ಇಟ್ಟು ಬೇ ಬಾಯ್ಲ್ ಮಾಡಿಬಿಟ್ಟು ಸಾಂಬಾರ್ಗೆ ಹಾಕಿದ್ರೆ ಒಂಥರ ಅದು ನಾವು ಮೊಟ್ಟೆ ಬೇಯಿಸಿ ಹಾಕೋದಕ್ಕಿಂತ ಒಡ್ದು ಹಾಕೊಳ್ಳೋ ಒಡ್ದು ಹಾಗೆ ಸಾಂಬಾರೊಳಗೆ ಬಿಟ್ಟು ಮಾಡೋದ್ಕಿನ್ನ ಈ ರುಚಿ ಒಂಥರ ಡಿಫ್ರೆಂಟಾಗಿದೆ ಆದರೂ ಒಲೆ ಮೇಲೆ ಮಾಡ್ತಾಯಿದ್ದೀನಿ ಈಗ ಬೇಸಿಗೆ ಇರೋದ್ರಿಂದ ಸೌದೆ ತುಂಬ ಇರೋದ್ರಿಂದ ಒಲೆ ಮೇಲೆ ಮಾಡ್ತಾಯಿದ್ದೀನಿ ಒಂದು ಐದೇ ನಿಮಿಷ ಅಷ್ಟೇ ಆ ಒಳಗಡೆ ಅರ್ಧ ಭಂಡಾರ ಬಾಯ್ಲ್ ಆಗಿರಲ್ಲ ಆ ಮಟ್ಟದಲ್ಲಿ ಮೇಲುಗಡೆ ಫುಲ್ ಬಾಯ್ಲ್ ಆಗಿರ್ತದೆ ಅಷ್ಟು ಮಾತ್ರ ತೆಗಿದೀನಿ ಒಂದು ಐದು ನಿಮಿಷ ಹಂಗೆ ಬಾಯ್ಲ್ ಮಾಡಿಬಿಟ್ಟು ಬಿಡಿಸ್ಕೊಂಡ್ರೆ ಅದು ತಣ್ಣಗಾದ್ಮೇಲೆ ಚೆನ್ನಾಗಿ ಬರುತ್ತೆ ಈಗ ಅದೇ ಪಾತ್ರೆಗೆ ಎಣ್ಣೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಇದ್ದೀನಿ ರೋಸ್ಟ್ ಆದ ತಕ್ಷಣ ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಉರಿಯೋದೇನು ಬೇಡ ಸುಮ್ಮನೆ ಹಿಂಗೆ ಮಿಕ್ಸ್ ಮಾಡ್ಬಿಟ್ಟು ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡ್ರೆ ಆಯಿತು ಮಾಮೂಲಿ ಮಸಾಲೆ ಎಲ್ಲ ಇನ್ನೊಂದು ಸಲ ಏನು ಉರಿಯೋದೇನು ಬೇಡ ಈಗ ಎಷ್ಟು ಬೇಕಷ್ಟು ನಾನು ಜಾಸ್ತಿ ತೆಳು ಮಾಡ್ತಾಯಿಲ್ಲ ಜಾಸ್ತಿ ಗಟ್ಟಿಗೂ ಮಾಡ್ತಾಯಿಲ್ಲ ಒಂದು ಗ್ರೇವಿ ಥರ ಮಾಡ್ತಾಯಿದ್ದೀನಿ ಅನ್ನ ಮುದ್ದೆ ಚಪಾತಿ ಎಲ್ಲನೂ ತಿನ್ಬೋದು ಮಾತ್ರ ರುಚಿ ಮಾತ್ರ ಒಂದು ಡಿಫ್ರೆಂಟ್ ರುಚಿ ಅಂತ ಹೇಳ್ಬೋದು ನಾವು ಸಲ ಸಲಿ ಮಾಡೋದಕ್ಕಿಂತ ಇದು ಒಂದು ಡಿಫ್ರೆಂಟ್ ರುಚಿ ಒಮ್ಮೆ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ಕೇಳ್ತಾರೆ ಇನ್ನೊಂದು ಸಲ ಮಾಡು ಅಂತ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಯಾಕೆ ಒಂದು ಸ್ವಲ್ಪ ಬೇಯಬೇಕಾದ್ರೆ ನೀರು ಸುಂಡುತ್ತೆ ಆವಾಗ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಇವಾಗ ಕುದೀತಾ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಆಯಿತು ಹ್ಞೂ ಮಸಾಲೇನೂ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ ಇಲ್ಲಿ ಮೊಟ್ಟೆ ಬಾಯ್ಲ್ ಆಗಿತ್ತಲ್ಲ ಇದು ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಒಂಚೂರು ಅಂಟ್ಕೊಳ್ಳೋಲ್ಲ ಅಕಸ್ಮಾತ್ ನಾವು ಬೇಯಿಸಿ ಹಾಕುವಾಗಲೇ ಮೊಟ್ಟೆ ಕೆಲವೊಂದೊಂದು ಹೊಡೆದೋಯ್ತದೆ ಆದರೆ ಈ ರೀತಿ ಮಾಡಿದ್ರೆ ಮೊಟ್ಟೆ ಹೊಡೆಯೋದು ಚಾನ್ಸ್ ಇಲ್ಲ ಬೇಗನೂ ಬೇಯುತ್ತೆ ಟ್ರೈ ಮಾಡಿ ಇವಾಗ ಮೊಟ್ಟೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಬೇಯಿಸ್ತೆ ನೋಡಿ ರೆಡಿ ಆಗೋಯ್ತು ಎಣ್ಣೆ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ ರುಚಿಯಾಗಿರುತ್ತೆ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅನ್ನ ಮುದ್ದೆ ಚಪಾತಿ ದೋಸೆ ಏನೇ ಮಾಡಿ ಎಲ್ಲದಕ್ಕೂ ಸೂಪರ್ ಟೇಸ್ಟ್ ಇರುತ್ತೆ ಗ್ಯಾಸ್ ಆದರೆ ಆಫ್ ಮಾಡ್ದೆ ಇಟ್ಟಿಗೆ ಆಫ್ ಆಗೋಗುತ್ತೆ ಕುದಿಯಲ್ಲ ಕೆಂಡೆ ಇರೋದ್ರಿಂದ ಇಲ್ಲಿ ಕುದೀತನೇ ಅದೇ ಓಕೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು